हेलो फ्रेंड्स वेलकम टू आवर चैनल मी तनु नवीन इवत्तु नावु सौतेकाय दाल मार्तिदीवी ಈಗ ಸ್ಟೌವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀವಿ ಬಾಣಲಿಗೆ ಒಂದು 4-5 ಸ್ಪೂನು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಕಾದ ತಕ್ಷಣ ಒಂದು 1/2 ಸ್ಪೂನು ಸಾಸಿವೆ ಹಾಕಿ ಸೋ ಸಾಸಿವೆ ಹಾಕಿದ ಮೇಲೆ ಅದು ಸಿಡಿತಾ ಇದ್ದ ಹಾಗೆ ಅದಕ್ಕೆ ಕರಿಬೇವು ಹಾಕಿದ್ಮೇಲೆ ಒಂದು 1/2 ಸ್ಪೂನ್ ಜೀರಿಗೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಆದ್ಮೇಲೆ ಅದಕ್ಕೆ ಹೆಚ್ಚಿಕೊಂಡಿರುವಂತ ಸೌತೆಕಾಯಿ ಪೀಸ್ನ ಆ್ಯಡ್ ಮಾಡಿ ಸಣ್ಣದೊಂದು ಚಿಕ್ಕ ಸೌತೆಕಾಯಿ ತಗೊಳ್ಳಿ ತರ ಕಟ್ ಮಾಡ್ಕೊಂಡು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಈಗ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಆ್ಯಡ್ ಮಾಡೋಣ ಹಿಂಗೆ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಟ್ಕೊಳ್ಳಿ ಅದನ್ನು ಸೌತೆಕಾಯಿನ ಆದಮೇಲೆ ಅದಕ್ಕೆ ಇವಾಗ ಟೊಮೆಟೊ ಆ್ಯಡ್ ಮಾಡಿ ಒಂದು ಚಿಕ್ಕ ಟೊಮೆಟೊ ಸಣ್ಣಕ್ಕೆ ಸ್ಲೈಸ್ ಮಾಡ್ಕೊಂಡು ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡು ಅದನ್ನು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಹಾಗೆ ಫ್ರೈ ಆಗಕ್ಕೆ ಬಿಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಿ ಈಗ ಲಿಡ್ ಓಪನ್ ಮಾಡಿ 2 ನಿಮಿಷ ಆದಮೇಲೆ ಒಂದು ಸಲ ಫ್ರೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಇವಾಗ ಒಂದು ಸ್ಪೂನು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಿ ಅದರ ಜೊತೆಗೆ ನಿಮಗೆ ಬೇಕು ಅಂದರೆ ಸಬ್ಜಿ ಮಸಾಲ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ ಬರೀ ಕಿಚನ್ ಕಿಂಗ್ ಮಸಾಲ ಮಾತ್ರ ಹಾಕಿದ್ದೀವಿ ಇವಾಗ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡೋಣ
ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಇವಾಗ ಉಪ್ಪನ್ನು ಆ್ಯಡ್ ಮಾಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾವಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇಕಾದರೆ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡೋಣ. ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ನಾವು ತೊಗೊಂಡಿರೋವಂಥ ಬೇಳೆ ಬಂದು ಒಂದು 200 ಗ್ರಾಮ್ ಅಷ್ಟು ಬೇಳೆ ತೊಗೊಂಡು ಆಲ್ರೆಡಿ ನಾವು ಅದನ್ನು ಕುಕ್ಕರಲ್ಲಿ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಆ ಬೇಳೆನ ಇದಕ್ಕೆ ಆ್ಯಡ್ ಮಾಡೋಣ. ಬೇಳೆ ಹೀಗೆ ಫುಲ್ಲು ನೈಸಾಗಿ ಫುಲ್ಲು ಬೇಯಿಸ್ಕೊಂಡಿರಬೇಕು. ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಏನಿದೇನು ಜಾಸ್ತಿ ಹೊತ್ತು ತೊಗೊಳಲ್ಲ, ಯಾಕಂತಂದರೆ ಆಲ್ರೆಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇಳೆ ಇವಾಗ ಒಂಚೂರು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಅಂದರೆ ಟೇಸ್ಟ್ ನೋಡ್ಕೊಂಡು ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡೋದು, ಇಲ್ಲ ಅಂದರೆ ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡಿಬಿಟ್ಟು ಇಳಿಸ್ಕೊಬೋದು. ಈ ಬೇಳೆ ಬಂದು ನಿಮ್ಮ ರೈಸ್ ಜೊತೆಗೆ ರೋಟಿ ಅಥವಾ ಚಪಾತಿ ಜೊತೆ ಇದೆಲ್ಲ ಜೊತೆಗೂ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಇದು ಸೊ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ಸೊ ಈಗ ದಾಲ್ ಕುದೀತಾ ಇದೆ, ಅದಕ್ಕೆ ಒಂದ್ಸಲ ಟೇಸ್ಟ್ ನೋಡ್ಬಿಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಖಾರ ಕರೆಕ್ಟಾಗಿದೆ, ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋವ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು. ಕುದಿಯುವಾಗ ಕೈ ಹುಷಾರು, ಅದು ಮೇಲೆ ಗರಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತೀನಿ. ಈಗ ಒಂದ್ಸಲ ಟೇಸ್ಟ್ ನೋಡೋಣ. ಓಕೆ, ಉಪ್ಪು ಎಲ್ಲ ಕರೆಕ್ಟಾಗಿದೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಡಿಶ್ನ ಫಿನಿಷ್ ಮಾಡೋಣ. ಸ್ಟೌವ್ ಆಫ್ ಮಾಡ್ಕೋಬಿಡಿ. ಸೊ ನಮ್ಮ ಸೌತೆಕಾಯಿ ದಾಲ್ ರೆಡಿ ನೋಡ್ತಿದ್ದೀರಲ್ಲ, ಫಿನಿಷ್ ಆದಮೇಲೆ ಹೀಗೆ ಗಟ್ಟಿಯಾಗುತ್ತೆ. ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನಿಮಗೆ ಒಂಚೂರು ತೆಳುವಬೇಕು ಅಂದರೆ ಒಂಚೂರು ಲೈಟಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಗಟ್ಟಿಗೆ ಬೇಕು ಅಂತ ಅಂದರೆ ನೀರೇನೋ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಅದು ಗಟ್ಟಿ ಆಗೋಗುತ್ತೆ. ಸೊ ನಿಮಗೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.